ಎಸ್ ವಿವಿ ಪ್ಯಾಟ್ನ ತಾಂತ್ರಿಕ ದೋಷದ ಬಗ್ಗೆ ನಾವು ಸುದ್ದಿ ನೀಡ್ತಾ ಇದ್ವಿ. ಆದ್ರೆ ಈಗ ಶಿವಾಜಿನಗರದಲ್ಲಿ ತಿಳಿದು ಬರ್ತಾ ಇರುವಂತಹ ಮಾಹಿತಿ ಏನಂದ್ರೆ ಅಲ್ಲಿ ಇಂಕೆ ಇಲ್ಲ ಅಂತ. ಶಿವಾಜಿನಗರದ ಪಿಂಕ್ ಮತಗಟ್ಟೆಯಲ್ಲಿ ಇಂಕ್ ಇಲ್ಲ, ಹಾಗಾಗಿ ಬೇಸರದಿಂದ ಮತದಾರರು ವಾಪಸ್ ಹೋಗ್ತಿದ್ದಾರೆ ಓಟ್ ಮಾಡಿ ಅಂತ. ಅದನ್ನು ಆದಷ್ಟು ಬೇಗ ಅವರು ಮ್ಯಾನೇಜ್ ಮಾಡಬಹುದು. ಒಂದು ಕಡೆ ರೋಷನ್ ಬೇಗ್ ಕಾಂಗ್ರೆಸ್ ನಿಂದ ಹಾಗೂ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಿಜೆಪಿಯಿಂದ ಇಲ್ಲಿಂದ ಅಭ್ಯರ್ಥಿ. ಈ ಹಿಂದೆ ಕೂಡ ಅವರದೇ ಕ್ಷೇತ್ರ ಆಗಿತ್ತು ಒಂದು ಕಾಲದಲ್ಲಿ ಸುಬ್ರಹ್ಮಣ್ಯ ನಾಯ್ಡು ಅವ್ರದ್ದು. ನಂತರ ಅವರು ಹೆಬ್ಬಾಳಕ್ಕೆ ಹೋದರು. ಹೆಬ್ಬಾಳದಲ್ಲಿ ಎಸ್ ಶಿವಾಜಿನಗರದಲ್ಲಿ ಇಂಕ್ ಇಲ್ಲದೇ ಇರೋ ಕಾರಣಕ್ಕಾಗಿ ಕೆಲ ಕ್ಷಣ ಸ್ಥಗಿತಗೊಂಡಿದೆ. 224 ಕ್ಷೇತ್ರಗಳ ಪೈಕಿ ಕೇವಲ 222 ಕ್ಷೇತ್ರಗಳಿಗೆ ಮಾತ್ರ, ಅಂದರೆ 2 ಕ್ಷೇತ್ರಗಳಿಗೆ ಇವತ್ತು ಮತದಾನ ಆಗ್ತಾ ಇಲ್ಲ. ಒಂದು ಜಯನಗರ, ಮತ್ತೊಂದು ರಾಜರಾಜೇಶ್ವರ ನಗರ, ಎರಡು ಕೂಡ ಬೆಂಗಳೂರು ನಗರಕ್ಕೆ ಬರುತ್ತೆ. ಒಂದು ಕಡೆ ಬಿಜೆಪಿಯ ಹಾಲಿ ಶಾಸಕರಾಗಿದ್ದಂತಹ ವಿಜಯ್ ಕುಮಾರ್ ಅವರು ಅಕಾಲಿಕ ನಿಧನ ಹೊಂದಿದ ಕಾರಣದಿಂದಾಗಿ ಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಮುಂದೂಡಲಾಗಿದೆ. ಅದು ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ, ಬಟ್ ರಾಜರಾಜೇಶ್ವರಿ ನಗರದ ಚುನಾವಣೆಯನ್ನು 28ಕ್ಕೆ ಮುಂದೂಡಲಾಗಿದೆ. ಓಕೆ, ಮಂಗಳೂರಿನಲ್ಲಿ ಮದುವೆಗೆ ಮುನ್ನ ಮತ ಚಲಾಯಿಸಿದ ಮದುಮಗಳು. ಮಂಗಳೂರಿನ ಬೋನ್ ಸೇಂಟ್ ಲಾರೆನ್ಸ್ನ ದೃಶ್ಯಾವಳಿಗಳು ನೋಡಕ್ಕೆ ಬಹಳ ಇಂಟ್ರೆಸ್ಟ್ ಇರುತ್ತೆ, ಯಾವ ರೀತಿ ಬಂದಿದ್ದಾರೆ ಅಂದ್ಬಿಟ್ಟು. ಅದ್ರ ಜೊತೆಗೆ ವೀಕ್ಷಕರೇ 9513699888, ಅಂದ್ರೆ ನೀವು ಕೂಡ ವೋಟ್ ಮಾಡಿ ಸೆಲ್ಫಿ ಕಳಿಸಿ, ವೋಟ್ ಮಾಡ್ಲೇಬೇಕು, ವೋಟ್ ಮಾಡಿ ಸೆಲ್ಫಿ ಕಳಿಸಿ. ಎಸ್, ಮದುಮಗಳು ಬಂದಿರುವಂತಹ ದೃಶ್ಯಾವಳಿಗಳನ್ನ ನೀವು ನೋಡಬಹುದು. ಬಹಳ ಸುಂದರವಾಗಿ ರೆಡಿ ಆಗಿದ್ದಾರೆ ಮದುವೆಗೆ, ಅದೇ ಜೋಶ್ನಲ್ಲಿ ಬಂದು ಮತದಾನ ಕೂಡ ಮಾಡಿ ನಂತರ ಮದುವೆಗೆ ತೆರಳಿರೋದು. ಎಸ್, ನಿಜವಾಗ್ಲೂ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನಲ್. ಇದು ನಿಜವಾದ ಜವಾಬ್ದಾರಿಯ ಶನಿವಾರ. ಓಕೆ, ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿಯಿಂದ ಮಾತಾಡ್ತಾರೆ. ಮತದಾರರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ. ಎಸ್ ವೀಕ್ಷಕರೇ, ವೋಟ್ ಹಾಕಲೇಬೇಕು, ವೋಟ್ ಮಾಡಿ ಸೆಲ್ಫಿ ಕಳಿಸಿ. 9513699888 ಜಿ ಟಿ ದೇವೇಗೌಡರು ವೋಟ್ ಮಾಡ್ತಾ ಇರೋದ ದೃಶ್ಯ ಅವಾಗಲೂ ತೋರಿಸ್ತೀವಿ, ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ಹಾಗೇನೆ ಅವರು ಹೊರಗೆ ಬಂದು ಮಾತಾಡಿದ್ರು, ಆದ ದೃಶ್ಯಾವಳಿಗಳನ್ನು ಕೂಡ ಆ ಮಾತನ್ನು ಕೂಡ ನಿಮಗೆ ಕೇಳಿಸ್ತೀವಿ. ಎಲ್ಲ ಕಡೆ 222 ಕ್ಷೇತ್ರಗಳ ಮಾತ್ರ ಅಲ್ಲ, 224 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ರಿಪೋರ್ಟರ್ಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಎಲ್ಲ ರೀತಿಯ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಹೋಗ್ತಾರೆ. ಜೊತೆಗೆ ನನ್ನ ಮತ್ತೊಂದು ಕಳಕಳಿ, ಕಳೆದ ಬಾರಿ 71% ಆಗಿತ್ತು. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಚಿನ್ ತೆಂಡೂಲ್ಕರ್ ಯಾಕೆ ಆಗಬಾರ್ದು, ಸೆಂಚುರಿ ಹೊಡೆಯೋಕ್ಕೆ ಯಾಕೆ ಪ್ರಯತ್ನ ಪಡಬಾರ್ದು ಅನ್ನುವಂಥದ್ದು. ಬಾಗಲಕೋಟೆ ಎಲ್ಲಿ ಗೋವಿಂದ ಕಾರಜೋಳ ಮುಧೋಳದಿಂದ ಸ್ಪರ್ಧಿಸಿದ್ದಾರೆ, ಹಾಗೆಯೇ ಇವರ ಪುತ್ರ ಕೂಡ ಸ್ಪರ್ಧಿಸಿದ್ದಾರೆ. ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡೋದ್ರಲ್ಲಿ ಕೊಡೋಂಥ ವಿಚಾರದಲ್ಲಿ ಇವರು ಕೂಡ ಆ ಒಂದು ಲಿಸ್ಟಲ್ಲಿ ಬರ್ತಾರೆ. ಗೋವಿಂದ ಕಾರಜೋಳ, ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳ್ತಾ ಇದ್ರು, ದಲಿತರಿಗೆ ಮುಖ್ಯಮಂತ್ರಿ ಮಾಡಿ ಯಾಕೆ ಗೋವಿಂದ ಕಾರಜೋಳ ಅವರ ಹೆಸರು ಎತ್ತಿಲ್ಲ, ಯಾಕೆ ಎತ್ತುತ್ತಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಅದೇ ಪ್ರಶ್ನೆಯನ್ನು ನಾವು ಸಿದ್ದರಾಮಯ್ಯನವರು ಕೂಡ ಹೇಳಿದ್ವಿ. ಅದು ಕರೆಕ್ಟ್ ಸರ್, ಬಟ್ ನೀವು ಯಾಕೆ ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತಾಡಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅಥವಾ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆದರೆ ಓಕೆನಾ ಅಂತ ನಾವು ಕೇಳಿದಾಗ ಅವರು ಹೇಳಿದರು, ಸಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾರೆ. ಮತ್ತು ಹೈಕಮಾಂಡ್ ಕೂಡ ಹೇಳಿದೆ, ಒಂದು ವೇಳೆ ದಲಿತ ಮುಖ್ಯಮಂತ್ರಿನ ಹೈಕಮಾಂಡ್ ಮಾಡೋದಿದ್ದರೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸೊ ಹಾಗಾಗಿ ದಲಿತ ಮುಖ್ಯಮಂತ್ರಿ ವಿಚಾರಗಳು ಯಾಕೆ ಪದೇ ಪದೇ ಬಹಳ ದೊಡ್ಡ ಈ ಬಾರಿ ಅತಿ ಹೆಚ್ಚಾಗಿ ಯಾಕೆ ಬರ್ತಾ ಇದೆ ಅಂತಂದರೆ, ಅದಿನ್ನೂ ಕೂಡ ಜನಗಣತಿ ಕರೆಕ್ಟೋ ಅಥವಾ ಸರಿನೋ ತಪ್ಪು ಅಂತ ಗೊತ್ತಿಲ್ಲ. ಯಾಕಂತಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇದೆರಡು ಸೇರಿದ್ರೆ 1.5 ಕೋಟಿ ಜನ ಆಗುತ್ತೆ, 25%. ಓಕೆ, ಹೆಬ್ಬಾಳದಲ್ಲಿ ಒಂದು ಸಣ್ಣ ಕ್ಲಾಶ್ ಆಗಿದೆ ಜೆ ಡಿ ಎಸ್ ಕ್ಯಾಂಡಿಡೇಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಹೆಬ್ಬಾಳದಲ್ಲಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಅಭ್ಯರ್ಥಿ. ಓಕೆ, ಮಿಷಿನ್ ಪ್ರಾಬ್ಲಮ್ ಆದ ಕಾರಣದಿಂದಾಗಿ ವೋಟಿಂಗ್ ಲೇಟ್ ಆಗಿದೆ, ಹಾಗಾಗಿ ಜೆ ಡಿ ಎಸ್ ಅಭ್ಯರ್ಥಿ ಅವ್ರು ಸ್ವಲ್ಪ ಗರಂ ಆಗಿದ್ದಾರೆ, ಸರಿ ಮಾಡಿಸಿ ಅಂತ ಅಂದ್ಬಿಟ್ಟು. ಸರಿ
ಇನ್ನು ದಾಸರಳ್ಳಿಯಲ್ಲಿ ಮುನಿರಾಜ್ ಅವರು ಪೂಜೆ ಸಲ್ಲಿಸಿ ಹ್ಯಾಟ್ರಿಕ್ ಪ್ರಯತ್ನದಲ್ಲಿದ್ದಾರೆ. ದಾಸರಳ್ಳಿಯಲ್ಲಿ ದಾಸರಳ್ಳಿ ಕ್ಷೇತ್ರ ಒಂದು ರೀತಿಯಲ್ಲಿ ಹೊರಗಡೆಯಿಂದ ಬರುವಂಥವ್ರು ಜಾಸ್ತಿ, ಗಾರ್ಮೆಂಟ್ ಕೆಲಸಗಳಲ್ಲಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಹೊರಗಡೆ ಬರೋರೇ ಅಲ್ಲಿ ಜಾಸ್ತಿ ಇರುವಂಥವ್ರು. ಮೊನ್ನೆ ಕೂಡ ನಾವು ಮಾತಾಡಿದ ಸಂದರ್ಭದಲ್ಲಿ ಒಂದು ಹಾಸ್ಪಿಟಲ್ ಆಗಬೇಕು, ಒಂದು ಕಾಲೇಜ್ ಆಗಬೇಕು ಅನ್ನೋಂಥ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ರು. ಮುನಿರಾಜ್ ಅವರು ಹ್ಯಾಟ್ರಿಕ್ ನಿರೀಕ್ಷೆಯಲ್ಲಿದ್ದಾರೆ. ವೋಟ್ ಮಾಡಿ ಸೆಲ್ಫಿ ಕಳುಹಿಸಿ 9511386 9989888. ಒಂದು ಕಡೆ ಮುನಿರಾಜ್ ದಂಪತಿ ದೇವರಿಗೆ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಮತ್ತೊಂದು ಕಡೆ ಬಾದಾಮಿ ಹಾಗೂ ಮಣಕಲ್ಮೂರು BJP ಅಭ್ಯರ್ಥಿ ಆಗಿರುವಂಥ ಹಾಗೂ DCM ಆಗ್ತಾರೆ ಅಂತ ಏನು ಹೇಳಲಾಗ್ತಾ ಇದೆ. ಶ್ರೀರಾಮುಲು ಅವರು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇರೋಂಥದ್ದು, ಅದಕ್ಕಿಂತ ಮೊದಲು ಗೋಪೂಜೆಯನ್ನು ಮಾಡಿದ್ದನ್ನು ಕೂಡ ನಾವು ನಿಮಗೆ ತೋರಿಸಿದ್ದೀವಿ. ವೋಟ್ ಹಾಕಲೇಬೇಕು, 71% ಅಲ್ಲ 90% ಕ್ರಾಸ್ ಆಗಬೇಕು. ನಾವು ನಿಮಗೆ ಹೇಳಿದ್ವಿ, ಅನೇಕ ಹಿರಿಯ ಜೀವಗಳು ಬಂದು ವೋಟ್ ಮಾಡಿ ಹೋಗಿದ್ದಾರೆ. ಸೊ ಹಾಗಾಗಿ ಒಂದು ವೇಳೆ ನೀವು ಇವತ್ತು ವೋಟ್ ಹಾಕದೇ ಇದ್ದರೆ ಮುಂದಿನ 5 ವರ್ಷಗಳ ಕಾಲ ಯಾವುದೇ ರಾಜಕಾರಣಿಯ ಬಗ್ಗೆ ನಕಾರಾತ್ಮಕವಾಗಿ ಮಾತಾಡೋದಕ್ಕೆ ನಿಮಗೆ ಅವಕಾಶ ಇಲ್ಲ. ಒಂದು ಕಡೆ ಹಿರಿಯ ನಟಿ ಲೀಲಾವತಿ ಹಾಗೂ ಅವರ ಪುತ್ರ ವಿನೋದ್ ರಾಜ್ ಕೆಲವು ಕಾಲ ಅಲ್ಲಿ ಮತಗಟ್ಟೆಯಲ್ಲಿ ಸಣ್ಣ ಒಂದು ಸಮಸ್ಯೆ ಇದ್ದ ಕಾರಣದಾಗಿ ಅಲ್ಲೇ ಕೂತಿದ್ದಾರೆ, ಇನ್ನೂ ಕೂಡ ಮತದಾನ ಮಾಡಿಲ್ಲ. ಸೊ ಅದಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಮೇಶ್ ಅರವಿಂದ್, ಈ ಬಾರಿ ರಮೇಶ್ ಅರವಿಂದ್ ವೀಕೆಂಡ್ ವಿತ್ ರಮೇಶ್ ನಂತರ ಕನ್ನಡದ ಕೋಟಿ ಅಧಿಪತಿಯಲ್ಲಿ ರಮೇಶ್ ಅರವಿಂದ್ ಆ್ಯಂಕರಿಂಗ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಪುನೀತ್ ಅವರು ಮಾಡ್ತಾಯಿದ್ರು, ಪುನೀತ್ ಅವರು ಬೇರೆ ಕಾರಣಗಳಿಗೆ ಬೇರೆ ಚಾನಲಲ್ಲಿ ಬ್ಯುಸಿ ಆಗಿರೋ ಕಾರಣದಿಂದಾಗಿ ಈ ಬಾರಿ ರಮೇಶ್ ಅರವಿಂದ್ ಅವರು ಕನ್ನಡದ ಕೋಟ್ಯಾಧಿಪತಿ ಹಾಟ್ ಸೀಟಲ್ಲಿ ಪ್ರಶ್ನೆಗಳನ್ನು ಮಾಡಲಿದ್ದಾರೆ. ಅವರ ಪತ್ನಿ ಸಮೇತರಾಗಿ ಅವರು ವೋಟ್ ಮಾಡೋದಕ್ಕೆ ಬಂದಿದ್ದಾರೆ. ಓಕೆ, ಇನ್ನು HD ಕುಮಾರಸ್ವಾಮಿ ಅವರು ವಿಜಯನಗರದಲ್ಲಿರುವ ಆದಿ ಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದರು. ಆ ದೃಶ್ಯಾವಳಿಗಳನ್ನು ಬೆಳಿಗ್ಗೆ ಹೋಗಿದ್ದರು ಅವರು, ಒಂದು 7 ಗಂಟೆ ಸುಮಾರಿಗೆ, ಈಗ ಸಮಯ 8:30 ಆಗ್ತಾ ಇದೆ, 7:30 ಸುಮಾರಿಗೆ ಅವರು ಹೋಗಿದ್ದರು. ಅವರು ಕೂಡ ಎರಡು ಕ್ಷೇತ್ರಗಳಿಂದ, ಅಕ್ಕಪಕ್ಕದ ಎರಡು ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ಕಡೆ ರಾಮನಗರ, ಮತ್ತೊಂದು ಕಡೆ ಚನ್ನಪಟ್ಟಣ. ಅಪ್ಪ ಮತ್ತು ಮಗ ಇಬ್ಬರು ಕೂಡ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಒಬ್ಬರು ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸ್ತಾ ಇದ್ದಾರೆ, ಮತ್ತೊಬ್ಬರು ಮನೆಯಲ್ಲೇ. ದೇವೇಗೌಡರು 85 ವರ್ಷದ ಹಿರಿಯ ರಾಜಕಾರಣಿ, ಮನೆಯಲ್ಲಿಯೇ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಅವರು ಓಟು ಒಳೆನರಸಪುರದ ಪಡವಲ ಹಿಪ್ಪೆ ಗ್ರಾಮದಲ್ಲಿದೆ, ಪಡವಲ ಹಿಪ್ಪೆಯಲ್ಲಿದೆ. ದೇವೇಗೌಡರಿಗೆ ಇನ್ನು ಯಡಿಯೂರಪ್ಪನವರು ಕೂಡ ದೇವರಿಗೆ ಪೂಜೆ ಸಲ್ಲಿಸಿ ಓಟ್ ಹಾಕೋಕ್ಕೆ ಮುಂದಾಗಿದ್ದರು. ಎಸ್ ವೀಕ್ಷಕರೇ, ನಮ್ಮ ಜೊತೆ ಗಣ್ಯ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಆನಂದ್ BJP ಜಾಯ್ನ್ ಆಗಿದ್ದಾರೆ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಾಘವೇಂದ್ರ ರಾವ್ ಅವರು JDSಯಿಂದ ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದಂತೂ ಭಾಳ ಸ್ಪಷ್ಟ, ಈ ಬಾರಿ ನೀತಿ ಸಂಹಿತೆ ಅಥವಾ ಚುನಾವಣಾ ಆಯೋಗ ಯಾವ ರೀತಿ ಕಟ್ಟುನಿಟ್ಟಲ್ಲಿದೆ ಅಂತೇಳಿ ಯಾವುದೇ ರೀತಿಯಲ್ಲಿ ನೀವು ಇನ್ಸ್ಪೈರ್ ಮಾಡೋಂಗಿಲ್ಲ, ಯಾಕಂದರೆ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಯಾವೆಲ್ಲ ರೀತಿಯಲ್ಲಿ ಯೂತ್ಸ್ಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಥವಾ ಯಾವ ರೀತಿ ಪಕ್ಷಗಳು ಈ ಬಾರಿ ರೆಡಿಯಾಗಿದೆ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೋಣ. ಎಸ್ ಆನಂದ್, ಭಾಳ ಫಸ್ಟ್ ಟೈಮ್ ಇಲ್ಲಿ ಏನಂತಂದರೆ ನರೇಂದ್ರ ಮೋದಿ ಇಂಪ್ಯಾಕ್ಟ್ನ ಪ್ರಭಾವಗಳು ರಾಜ್ಯ ಮಟ್ಟದಲ್ಲಿ ಅಂದರೆ ಕಾಣ್ತಿರುವಂಥದ್ದು ಅಮಿತ್ ಶಾ ಇವರದ್ದೆಲ್ಲ ಈ ಸ್ಟ್ರಾಟಜಿಗಳು ನೀವು ನೋಡಿರ್ತಿರಲ್ಲ, ಅಮಿತ್ ಶಾ ಅವರ ಸ್ಟ್ರಾಟಜಿ ಎಲ್ಲ ಹೆಂಗಿರ್ತಾ ಇತ್ತು ಈ ಬಾರಿ ಅಂತ ಅಂದರೆ ಎಸ್ಪೆಷಲಿ ಯೂತ್ಸ್ಗಳನ್ನು ವೋಟ್ ಮಾಡಿಸೋದಕ್ಕೆ? ಅಮಿತ್ ಶಾ ಅವರು ಈ ರೀತಿ ಚುನಾವಣೆಯನ್ನು 6 ತಿಂಗಳು ಮುಂಚೆನೇ ಚುನಾವಣೆಯ ತಯಾರಿಯನ್ನು ಕರ್ನಾಟಕದಲ್ಲಿ ಪ್ರಾರಂಭ ಮಾಡೋದು. ಒಂದು ಆ ಸಂದರ್ಭದಲ್ಲಿ ಬೂತ್ ಸಮಿತಿ
ಮಾಡ್ತಿದ್ದೀವಿ ಅಂತ ಹೇಳಿದಾಗೆಲ್ಲ ಭಾಳ ಜನಕ್ಕೆ ಒಂಥರ ಹಾಸ್ಯಾಸ್ಪದವಾಗಿ ಕಾಣಿಸಿತ್ತು. ಅದು ಬೂತ್ ಸಮಿತಿ ಏನು ಬೂತ್ ಸಮಿತಿ ಅಂತೆಲ್ಲ, ಆದರೆ ಅದರ ರಿಸಲ್ಟ್ಸು ಇವತ್ತು ನಮಗೆ ಕಾಣಿಸ್ತಾ ಇದೆ. ಇವತ್ತು ಇಡೀ ರಾಜ್ಯಾದ್ಯಂತ ಬೂತ್ ಸಮಿತಿಗಳು ಏನು, ಒಂದು ಬೂತಲ್ಲಿ ನಮಗೆ 12 ಜನದ ಸಮಿತಿ, ಅದರಲ್ಲಿ ಒಂದು ಮಹಿಳೆ ಇರಬೇಕು, ಒಂದು ಹಿಂದುಳಿದವರು ಇರಬೇಕು, ಮತ್ತು ಒಂದು SC ST ಅಂದರೆ ಎಲ್ಲ ಜಾತಿಯ ಪ್ರಾತಿನಿಧ್ಯತೆಯನ್ನು ಅದರಲ್ಲಿ ಇರಬೇಕು. ಮತ್ತು ಆವಾಗ ನಾವು ಆ ಗ್ರಾಮದಲ್ಲಾಗ್ಬೋದು ಅಥವಾ ಆ ಏರಿಯಾದಲ್ಲಾಗ್ಬೋದು ನಾವು ಒಟ್ಟು ಮತದಾರರನ್ನ ನಮ್ಮ ಜೊತೆಯಲ್ಲಿ ತರೋದಕ್ಕೆ ಸಾಧ್ಯತೆ ಇದೆ ಅನ್ನೋಂಥದ್ದನ್ನ ನಾವು ನವಶಕ್ತಿ ಅಂತ ಏನೊಂದು ಮಾಡಿದ್ರಲ್ಲ, ನವಶಕ್ತಿ ಸಮಾವೇಶ ಏನು, ಈ ಬೂತ್ ಸಮಿತಿಗಳಿದ್ವು, ಈ ಬೂತ್ ಸಮಿತಿಯ ಒಟ್ಟು ಕ್ಷೇತ್ರದಲ್ಲಿ, ಈಗೇನು ಬೂತ್ ಸಮಿತಿ ಆ ಏರಿಯಾಗೆ ಮಾತ್ರ ಲಿಮಿಟ್ಸ್ ಇರುತ್ತೆ, ಇಡೀ ಕ್ಷೇತ್ರದ ಎಲ್ಲ ಬೂತ್ ಸಮಿತಿಯ ಸದಸ್ಯರನ್ನು ಒಟ್ಟಿಗೆ ಸೇರಿಸಿ ನಾವು ನವಶಕ್ತಿ ಸಮಾವೇಶವನ್ನು ಮತ್ತು ರಾಜ್ಯದಿಂದ ಒಬ್ಬರು ಪ್ರಮುಖರು ಆ ಕ್ಷೇತ್ರದ ನವಶಕ್ತಿ ಸಮಾವೇಶವನ್ನು ಇಡೀ ಕ್ಷೇತ್ರದ ಚುನಾವಣೆ ಯಾವ ರೀತಿ ಆಗಬೇಕು, ನಮ್ಮ ಜವಾಬ್ದಾರಿಗಳೇನು, ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಮಹಿಳೆಯರು ಇರ್ಬೋದು, ನಾವು ಯಾವ್ಯಾವ ಸಂದರ್ಭದಲ್ಲಿ ಆದ್ಯತೆ ಕೊಟ್ಟು ನಾವು ಸಂಪರ್ಕವನ್ನು ಮಾಡಬೇಕು, ಮತದಾನಕ್ಕೆ ಹೆಚ್ಚು 11 ಗಂಟೆ ಒಳಗಡೆ ಕರ್ಕೊಂಬಂದು ಮತದಾನ ಮಾಡುವಂಥ ಜವಾಬ್ದಾರಿಯನ್ನು ಈ ಬೂತ್ ಸಮಿತಿ. ಯಾಕೆ ಬೆಳಿಗ್ಗೆ 11:30 ಒಳಗೆ ಮಾಡಿಸ್ಬಿಡ್ಬೇಕು ಅಂತ, ಅದರಲ್ಲಿ ಏನಾದರೂ ಪರ್ಟಿಕ್ಯುಲರ್ ಏನು ಅಲ್ಲ, ಒಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಚಿಂತನೆ ಏನಿತ್ತು ಅಂತಂದರೆ 11 ಗಂಟೆ ನಂತರ ಬೇರೆ ಬೇರೆ ಕೆಲಸಗಳಿಗೆ ಕುಟುಂಬದವ್ರು ತೆರಳುತ್ತಾರೆ ಮತ್ತು ಅವರವರ ಕೆಲಸಗಳಿಗೆ ಅನೇಕ ಕಡೆ ಹೋಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ 10:30 11 ಗಂಟೆ ಒಳಗಡೆ ಆದರೆ ಮನೆಯಿಂದ ಹೊರಡೋಕ್ಕೆ ಮುಂಚೆ ನಾವು ಕರ್ಕೊಂಬಂದರೆ ಮತದಾನ ಮಾಡಿದಂಗೆ ಅವ್ರಿಗೂ ಮಧ್ಯಾಹ್ನ ಫ್ರೀ ಟೈಮ್ ಸಿಗುತ್ತೆ, ಅಟ್ ಲೀಸ್ಟ್ ಹೋಗ್ಬೋದು ಅನ್ನೋಂಥ ದೃಷ್ಟಿಕೋನದಿಂದ. ರಾಘವೇಂದ್ರರಾವ್ ಅವರೇ, ರಾಘವೇಂದ್ರರಾವ್ರೆ, ದೇವೇಗೌಡ ಈಗ 2004 ಇನ್ನೂ ಕೂಡ ಕುಮಾರಸ್ವಾಮಿ ಅವರು ಎಮರ್ಜ್ ಆಗಿರಲಿಲ್ಲ ಲೀಡರಾಗಿ, ಈ ಈಸ್ ಎ ಫಸ್ಟ್ ಟೈಮ್ ವಿನ್ನರ್. ಬಟ್ ನಾನು ಪದೇ ಪದೇ ಕುಮಾರಸ್ವಾಮಿ ಅವರಿಗೆ ತುಂಬ ಸಲ ಕೇಳಿದ್ದೀನಿ ಈ ಪ್ರಶ್ನೆಯನ್ನು. 58 ಬಂದಿತ್ತು ನಿಮಗೆ 2004 ದೇವೇಗೌಡ ನೇತೃತ್ವದಲ್ಲಿ, ಕುಮಾರಸ್ವಾಮಿ ಅವರೇ ನಿಮ್ಮ ನೇತೃತ್ವದಲ್ಲಿ ಇನ್ನೂ ಅದನ್ನು ನೀವು ರೀಚ್ ಆಗಿಲ್ಲ, ಬಹುಶಃ ಈ ಬಾರಿ ರೀಚ್ ಆಗ್ತಿರಲ್ಲ ಗೊತ್ತಿಲ್ಲ, ಅದು ಬೇರೆ ವಿಚಾರ. ನೀವು ಕಂಡ ಹಾಗೆ ದೇವೇಗೌಡರ ಪಾಲಿಟಿಕ್ಸ್ ಅಂದರೆ ದೇವೇಗೌಡರು ಒಂದು ಸಜ್ಜು ಮಾಡುವ ರೀತಿ 2004 ಅವರೇ ಮಾಡ್ತಾ ಇದ್ದದ್ದು, ಕುಮಾರಸ್ವಾಮಿ ಈ ಎರಡು ವಿಭಿನ್ನ ದಿಕ್ಕುಗಳ ರೀತಿಯ ಪಾಲಿಟಿಕ್ಸ್ ಹೇಗೆ ನೀವು ಕಂಡ ಹಾಗೆ? ವಿಭಿನ್ನ ಅಂತೇನೂ ಇಲ್ಲ. ಆ್ಯಕ್ಚುಲಾಗಿ ದೇವೇಗೌಡರು ತಮ್ಮ ಅನುಭವವನ್ನು ಧಾರೆ ಇರೋದು ಇದುವರೆಗೂ 55 ಅವರ ಒಂದು ರಾಜಕೀಯ ಅನುಭವ, MLA ಆಗೇನೆ 55 ಮುಗಿದಿದೆ. ಸೊ ಅಂದರೆ ಅವ 2004 ಅಂತಾರೆ 40 ಅನುಭವ ಹತ್ರ. ಒಂದೇ ನಿಮಿಷ ಸರ್, ಒಂದೇ ನಿಮಿಷ. HDK ಅವರು ಪೂಜೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ಬೋದು, ಪತ್ನಿ ಸಮೇತರಾಗಿ ಪೂಜೆ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ನೋಡ್ಬೋದು, ಪತ್ನಿ ಅನಿತಾ ಕುಮಾರಸ್ವಾಮಿ ಅವರ ಜೊತೆ ಆದಿಚುಂಚನಗಿರಿ ಮಠದಲ್ಲಿ ಪೂಜೆ ಮಾಡ್ತಾ ಇರುವಂಥ ದೃಶ್ಯ. ಭೈರವ ಅಲ್ವಾ, ಭೈರವ ಕಾಳ ಭೈರವ ಶ್ರೀಗಳು ಇದ್ದಾರೆ, ನಿರ್ಮಲಾನಂದ ಸ್ವಾಮೀಜಿ ಕೂಡ ಇದ್ದಾರೆ ಅವ್ರ ಜೊತೆಯಲ್ಲಿ, ಪತ್ನಿ ಸಮೇತರಾಗಿ ಪೂಜೆ ಮಾಡ್ತಾ ಇರೋದು ಕಾಲಭೈರವೇಶ್ವರ. ಆಮೇಲೆ 2-3 ಬಾರಿ ಪೂಜೆಯನ್ನು ಕೂಡ ಮಾಡಿಸಿದ್ರಿ, ಬರೀ ಅದು ಏನೋ ಒಂದು ಅಮಾವಾಸ್ಯೆ ಅಮಾವಾಸ್ಯೆ ಸಮಥಿಂಗ್ 3 ಬಹುಶಃ ಈ ನಿಮಗಿಬ್ಬರು ಕೂಡ ಅದರ ಬಗ್ಗೆ ಗೊತ್ತಿರ್ಬೋದು. ನಾನು ಅದ್ರ ಬಗ್ಗೆ ಕೂಡ ಅಂದರೆ ಐ ಮೀನ್ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಾಗ ಕೆಲವ್ರದ್ದೆಲ್ಲ ಭಾಳ, ಈವನ್ ಯಡಿಯೂರಪ್ಪನವರಿಗೆ ಒಂದು ರಾಘವೇಂದ್ರ ಮಠಕ್ಕೆ ಹೋಗುವಂಥ ಅಭ್ಯಾಸಗಳಿರುತ್ತೆ, ಕೆಲವರು ಈಶ್ವರನ ಪರಮ ಭಕ್ತರಾಗಿರ್ತಾರೆ, ಆಮೇಲೆ ವೈಷ್ಣೋದೇವಿಗೆ ಯಡಿಯೂರಪ್ಪನವ್ರು ಹೋಗ್ತಾ ಇದ್ದದ್ದು ಭಾಳ ನೋಡಿದ್ದೀನಿ ನಾನು. ಶೃಂಗೇರಿಯಲ್ಲಿ ಈ ಸಲ ದೇವೇಗೌಡರು ಅನೇಕ ಸಲ ಹೋಗಿ ಪೂಜೆ ಮಾಡಿದರು, ಬಟ್ ಈ ಬಾರಿ ಕಾಲಭೈರೇಶ್ವರನಿಗೆ ಪೂಜೆ ಮಾಡಿದಂತೂ ಬಹಳ ದೊಡ್ಡ ರೀತಿಯಲ್ಲಿ ಸದ್ದು ಮಾಡಿತ್ತು. ಎಸ್ ಭವನ, ಯಾರು ಯಾರು ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು ಕೂಡ ಮತದಾರ ಪ್ರಭು ಏನು ನಿರ್ಧಾರ ಮಾಡ್ತಾನೆ ಅನ್ನೋದು 6 ಅಷ್ಟೊತ್ತಿಗೆ. ಎಸ್ ಡೆಫಿನೆಟ್ಲಿ, ನಾನು ಒಂದು ದಿವಸ ನಾನು ದೇವೇಗೌಡರ ಇದೇ ಪ್ರಶ್ನೆಯನ್ನು ಕೇಳಿದ್ದೆ, ಸರ್ ನೀವು ಭಾಳ ದೇವ್ರ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀರಿ, ನಿಜವಾಗ್ಲೂ ದೇವರು ವರ್ಕೌಟ್ ಆಗತ್ತಾ ಅಂತ. ಅದಕ್ಕೆ ಅವರೊಂದು ಮಾತು, ಅವರ ಸೌಂಡಲ್ಲಿ ಈಗಳಕ್ಕಾಗಲ್ಲ, ಅವರೊಂದು ಮಾತನ್ನು ಹೇಳಿದರು, ನೀವು ಈಶ್ವರನನ್ನು ಪೂಜೆ ಮಾಡಿದರೆ ಈಶ್ವರ ನಮಗೆ ಅವನ ಜೋಳಿಗೆಯನ್ನು ಕೊಡ್ತಾನೆ, ನೀವು ಆ ಜೋಳಿಗೆಯನ್ನು ಕೊಟ್ಟಾಗ ಅಲ್ಲಿ ಏನು ನೇತಾಕಿದ್ರೆ ಆಗಲ್ಲ, ನೀವು ಅದನ್ನು ಹಾಕೊಂಡು ಭಿಕ್ಷೆ ಬೇಡ ಕೆಲಸ ನಿಮ್ದು, ಆ ಜೋಳಿಗೆ ಬೀಳುತ್ತೆ, ನೀವೆಲ್ಲ ನೇತಾಕ್ಬಿಟ್ರೆ ಏನೂ ಆಗಲ್ಲ ಅಂತ. ಎಷ್ಟು ಮಾರ್ಮಿಕವಾಗಿತ್ತು ಅಂದರೆ ಎಸ್ ಅವೆಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೀನಿ ಒಂದು ಬ್ರೇಕ್ ಆದಮೇಲೆ.